ಇಂದು ರಾಜ್ಯ ಮಟ್ಟದ ಪಕ್ಷದ ಕಾರ್ಯಕರ್ತರ ನಮ್ಮ ಶಾಸಕರ ಮಾಜಿ ಶಾಸಕರ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿಯ ಸದಸ್ಯರ ಒಂದು ಒಟ್ಟುಗೂಡಿಸಿ ಮುಂದೆ ಈ ಪಕ್ಷವನ್ನು ಸದೃಢವಾಗಿ ಬೆಳೆಸಬೇಕು ಅಂತ ಹೇಳಿ ಏನಿವತ್ತು ಈ ಸಭೆ ಕರೆದಿದ್ದೇವೆ. ಈ ರಾಜ್ಯದಲ್ಲಿ JDS ಒಂದು ಪ್ರಾದೇಶಿಕ ಪಕ್ಷ ಉಳ್ಕೊಂಡು ಬಂದಿದೆ. ಇದನ್ನು ಉಳಿಸ್ಕೊಳ್ಬೇಕು ಅನ್ನೋದು ನನ್ನೊಬ್ಬನ ಬಯಕೆ ಅಲ್ಲ, ಅನೇಕ ಜನ ಕಾರ್ಯಕರ್ತರು ಪುಣ್ಯಾತ್ಮರು ನೀವು ಈ ಪಕ್ಷ ಉಳಿಸ್ಕೊಳ್ಬೇಕು ಅನ್ನೋ ಆಸಕ್ತಿಯಿಂದಲೇ ಬಂದಿದ್ದೀರಿ. ನಾವು ರಾಷ್ಟ್ರಗೀತೆಯನ್ನು ಹಾಡಿದರು, ನಾವೆಲ್ಲರೂ ಎದ್ದು ನಿಂತು ಗೌರವ ತೋರಿಸಿದ್ವಿ. ಹಿಂದೂಗಳು, ಕ್ರಿಶ್ಚಿಯನ್ಸು, ಮುಸ್ಲಿಮರು, ಈ ಮೂರು ಪಕ್ಷಗಳ ಜಾತಿಗಳನ್ನು ಅವರು ವರ್ಣನೆ ಮಾಡಿ ಹೇಗೆ ನಮ್ಮ ರಾಷ್ಟ್ರಗೀತೆಯನ್ನು ರೂಪಿಸಿದ್ದಾರೆ, ಅದಕ್ಕೆ ಗೌರವ ತೋರಿಸ್ತಕ್ಕಂಥದ್ದಕ್ಕೆ ನಾವೆಲ್ಲ ಎದ್ದು ನಿಂತೀವಿ. ಏನಾಗಿದೆ ಪರಿಸ್ಥಿತಿ? ಒಂದು ಎರಡನೇ ಪ್ರಬಲವಾದ ಸಮುದಾಯ ಮುಸ್ಲಿಂ ಬಂಧುಗಳು, ನನಗೆ ಸಾಕಷ್ಟು ಮಾತನಾಡಬಲ್ಲೆ ನಾನು. ಏನು ಈ ಮೂರು ಕಾಯ್ದೆಗಳನ್ನು ಅವ್ರಿಗಿರ್ತಕ್ಕಂಥ ಸಂಖ್ಯಾಬಲದ ಆಧಾರದ ಮೇಲೆ ರಾಜ್ಯಸಭೆಯಲ್ಲಿ ಲೋಕಸಭೆಯಲ್ಲಿ ಸಂಖ್ಯಾಬಲ ಅವ್ರದ್ದೇ ಇದೆ, 300 ಸ್ಥಾನ ಇದೆ. ರಾಜ್ಯಸಭೆಯಲ್ಲಿ ಅವರಿಗೆ ಪೂರ್ಣ ಶಕ್ತಿಯಿಂದ ಇಲ್ಲ, ಆದರೆ ಕೆಲವು ಅಧಿಕಾರವನ್ನು ದುರ್ಬಳಕೆ ಮಾಡಿ ಅನೇಕರು ಮತಕ್ಕೆ ಕೂತು ಧೈರ್ಯವಾಗಿ ಮತ ಹಾಕಲಿಕ್ಕೆ ಸಾಧ್ಯ ಆಗದ ರೀತಿ ಅವರು ಹೊರಗೆ ಹೋಗ್ತಕ್ಕಂಥ ಒಂದು ಕಠಿಣವಾದಂಥ ಕೆಟ್ಟ ನಿರ್ಣಯವನ್ನು ಮಾಡಿದ್ರಿಂದ ರಾಜ್ಯಸಭೆಯಲ್ಲಿ ಪಾಸ್ ಮಾಡೋದು. ಇವತ್ತು ಮುಸಲ್ಮಾನ್ ಬಂಧುಗಳನ್ನು ಎರಡನೆಯ ದರ್ಜೆ ನಮ್ಮ ದೇಶದ ನಾಗರಿಕರನ್ನಾಗಿ ಮಾಡಲಿಕ್ಕೆ ಹೊರಟಿದ್ದಾರೆ. ನಾನು ನೋಡ್ತೇನೆ ಇವತ್ತು ಸುಮಾರು 40 ಕೋಟಿ ಮುಸಲ್ಮಾನ್ ಬಂಧುಗಳಿದ್ದಾರೆ, ಅವನ್ನ ಎಲ್ಲಿಗೆ ಕಳಿಸ್ತಾರೆ? ಮೋದಿಯವರಿಗೆ ಕಳಿಸ್ತಾರೆ. 300 ಸ್ಥಾನ ಬಂದ ಮೇಲೆ ಮೊದಲನೇ ಬಾರಿಗೆ ಜನಸಂಘದ ಅಜೆಂಡಾ ಕಾಶ್ಮೀರದಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿನಲ್ಲಿ Article 370 ಅವತ್ತು ಏನು ಪಾಸ್ ಮಾಡಿದ್ರು ಅದನ್ನು ವಿರೋಧನೆ ಮಾಡಿದ್ರು. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ತಿಳಿದ್ರು ಅದು ವಿರೋಧ ಮಾಡಲಿಕ್ಕೆ ಕಾರಣ ಕಾಶ್ಮೀರದ ಮುಸಲ್ಮಾನ್ ಬಂಧುಗಳಿಗೆ ಆ ಒಂದು ವಿಶೇಷ ಸೌಲಭ್ಯವನ್ನು ಕೊಡಬೇಕು ಅಂತೇಳಿ ಮಾಡೋದು. ದೊಡ್ಡವರು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ದೊಡ್ಡ ದೊಡ್ಡವರಿದ್ದರು, ನಿರೂಪಣೆ ಮಾಡಿದಂಥ ವ್ಯಕ್ತಿಯವರು, ಅವರೆಲ್ಲ ಸೇರಿ ಮಾಡಿದಂಥ ಒಂದು ಕಾನೂನನ್ನ ಒಂದು ಲೋಕಸಭೆಯಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ತುಂಬ ವಿರೋಧ ಮಾಡಿದ್ರು. ಈಗ ಮೊನ್ನೆ ಆ ಜನಸಂಘದ
ಸುಮಾರು 70 ವರ್ಷದ ಹಿಂದಿನ ಅವರು ಮುಸ್ಲಿಂ ವಿರೋಧಿಗಳು ಅಂತ ಹೇಳಿ ಹಿಂದೂ ಮಹಾಸಭಾದವರು ಹೋರಾಟ ಮಾಡಿದ್ರು. ಅದರ ಬಗ್ಗೆ ಬಹಳ ಮಾತನಾಡಬಹುದು. ಅದನ್ನು ಈಗ ಈಡೇರಿಸಿದ್ರವರು ಅಲ್ಲಿಗೆ ಬಿಡಲಿಲ್ಲ. ಫಾರೂಕ್ ಅಬ್ದುಲ್ಲಾ ಅವ್ರನ್ನ, ಅವ್ರ ಮಗ ಉಮರ್ ಅಬ್ದುಲ್ಲಾ, ಮುಫ್ತಿ ಮಗಳು ಮೆಹಬೂಬ, ಇವ್ರನ್ನೆಲ್ಲ ಕಳೆದ 6 ತಿಂಗಳಿಂದ ಹೌಸ್ ಅರೆಸ್ಟ್ ಮಾಡಿ ಒಳಗೆ ಹಾಕಿದ್ದಾರೆ. ಸುಮಾರು 48,000 ಸೈನಿಕರನ್ನು ಕಳಿಸಿದರು. ಅಲ್ಲಿರದೇ 70,000 ಜನ ಸುಮಾರು ಬಾರ್ಡರ್ ಸೆಕ್ಯೂರಿಟಿ ಸೇರಿ 50,000 ಮೇಲೂ ಪ್ರತಿ ಬೀದಿನಲ್ಲಿ ಹೊರಗಡೆ ಬರೋದ್ರೀತಿ ನಮ್ಮ ಹಿಂದಿನ ಗೃಹಮಂತ್ರಿಗಳು ಅಂತ ಒಂದು ಕೆಟ್ಟ ನಿರ್ಣಯವನ್ನು ಮಾಡಿದ್ರು. ಅದರ ಹಿಂದೆ ನಡೆದಂತಹ ಹಲವಾರು ಘಟನೆಗಳು ನಾನು ಪ್ರಸ್ತಾಪ ಮಾಡಲಿಕ್ಕೆ ಹೋಗಲ್ಲ. ಈ ದೇಶಕ್ಕೆ ಬಂದಿರತಕ್ಕಂಥ ಅತ್ಯಂತ ದೊಡ್ಡ ಗಂಡಾಂತರ ಏನು, ಈ 3 ಕಾಯ್ದೆಗಳನ್ನು ತಂದಿದ್ದಾರೆ. ನಾವು ಯಾವ ಮಟ್ಟಕ್ಕೆ ಬೇಕಾದರೂ ಹೋರಾಟ ಮಾಡಕ್ಕೆ ಸಿದ್ಧ ಇರಬೇಕು. ಇದರಲ್ಲಿ ಜೈಲಿಗೆ ಹಾಕ್ತೀವಿ ಅಂತ ಹೇಳಿದ್ರು, ನಮ್ಮ ಜೈಲಿಗೆ ಹಾಕಿದ್ರೂ ಹೋಗ್ಲಿಕ್ಕೆ ಸಿದ್ಧ ಇರಬೇಕು. ಇದನ್ನು ಹೆದರಬಾರದು. ನಾನು ನೋಡಿದ್ದೇನೆ ಹೋಮ್ ಮಿನಿಸ್ಟರ್ ಮಾತನ್ನು ನೆನ್ನೆ, ನಮ್ಮನ್ನು ಪ್ರಾಸಿಕ್ಯೂಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಉತ್ತರ ಪ್ರದೇಶದಲ್ಲಿ 19 ಜಿಲ್ಲೆಗಳಲ್ಲಿ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಬೀದಿಲಿ ಕೂತಿದ್ದಾರೆ ಉತ್ತರ ಪ್ರದೇಶದಲ್ಲಿ. ಅಸ್ಸಾಮು, ತ್ರಿಪುರ, ಮಣಿಪುರ ಆ ಪ್ರಶ್ನೆ ಬೇಡ ಈಗ. ಅದು ಏನು ಇವತ್ತು ನಾನು ಅತ್ಯಂತ ಅಪಾಯದ ಅಂಚಿಗೆ ಹೋಗಿದ್ದಾರೆ ಈ ಸರ್ಕಾರ. ನರೇಂದ್ರ ಮೋದಿಯವರು, ಶಾ ಅವರ ತೀರ್ಮಾನಗಳು ಅವರ ಪಕ್ಷದ ಜೊತೆ ಹೊಂದಾಣಿಕೆ ಮಾಡಿದ್ದರಿಂದ ಬಿಹಾರದ ಸರ್ಕಾರ, ಒರಿಸ್ಸಾ ಸರ್ಕಾರ ನಾವು ಈ ಕಾಯ್ದೆ ಜಾರಿಗೆ ಕೊಡಲ್ಲ ಅಂತ ಹೇಳಿದ್ದಾರೆ. ದಯಮಾಡಿ ಈ ವಿಷಯದಲ್ಲಿ ನಾವೆಲ್ಲ ಏನೇ ವ್ಯತ್ಯಾಸಗಳಿದ್ರು ಮರೆತು ಹೋರಾಟ ಮಾಡಬೇಕು ಅಂತಕ್ಕಂಥ ಒಂದು ನಿರ್ಣಯಕ್ಕೆ ಬಂದಿದ್ದೇವೆ. ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ನಮ್ಮ ಕರ್ತವ್ಯದಲ್ಲಿ ಯಾರೂ ಹಿಂದೆ ಬೀಳಬಾರದು. ಪಕ್ಷ ಅಧಿಕಾರಕ್ಕೆ ತರಲಿಕ್ಕೆ ಪ್ರತಿಜ್ಞೆ ಮಾಡೋಣ. ಈ ಮಾತನ್ನು ಹೇಳಿ ಇಂದಿನ ವ್ಯವಸ್ಥೆಗೆ ಸ್ವಲ್ಪ ಹೆಚ್ಚು ರೂವಾರಿಗಳ ಕೆಲಸ ಮಾಡಿದಂಥ ಸಿಟಿ ಅಧ್ಯಕ್ಷರು, ಅವರ ಸಮುದಾಯ, ನಮ್ಮ ಫಾರೂಕ್ ಅವರ ಮುನೀರ್ ಅಂತ ಇರಬೇಕು. ನೆನ್ನೆ ಬಂದಾಗೆಲ್ಲ ನನ್ನ ಜೊತೆಲೇ ಇದ್ದರು. ನಾನು ತುಂಬ ನೋವು ಮಾಡಿಕೊಂಡು ಹೋಗಿದ್ದೆ ನಾನು. ಜೊತೆಗೆ ಎಲ್ಲ ಜವಾಬ್ದಾರಿ ಅವರಿಗೆ ವಹಿಸಬೇಕು. ನಮ್ಮ ರಾಜ್ಯ ಘಟಕದ ಅಧ್ಯಕ್ಷರು ಸಾಮಾನ್ಯ ಕಾರ್ಯಕರ್ತರು ಮಾಡಿದಾಗ ಮಾಡ್ತಾರೆ. ತುಂಬ ಸಂತೋಷ. ಅವರೆಲ್ಲರಿಗೂ ನನ್ನ ಧನ್ಯವಾದಗಳು. ನಿಮ್ಮೆಲ್ಲರಿಗೂ ನಾನು ಒಂದು ಪ್ರಾದೇಶಿಕ ಪಕ್ಷ ಉಳಿಸಲಿಕ್ಕೆ ದೃಷ್ಟಿ ಮಾಧ್ಯಮ, ಅಚ್ಚು ಮಾಧ್ಯಮ ತಾವು ಸಹಕರಿಸಬೇಕು ಅಂತ ಕೈ ಮುಗಿದು ಪ್ರಾರ್ಥನೆ ಮಾಡಿ ನನ್ನ 4 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ.